ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳೆಯಾಳ ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಚನ್ನಪ್ಪ ಶಿವನಾಗಪ್ಪ ಷಣ್ಮುಖಿ ಅವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾವು ಈಗಾಗಲೇ ರೈತರ ಬಗ್ಗೆ ತುಂಬ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಈಗಿನ ರೈತರಾಗಿರಬಹುದು ಅಥವಾ ನಮ್ಮ ಹಿಂದಿನ ರೈತರಾಗಿರಬಹುದು ನಮ್ಮ ಹಿರಿಯರಾಗಿರಬಹುದು ಯಾವ ರೀತಿ ಕೃಷಿಯನ್ನ ವ್ಯವಸಾಯವನ್ನು ಮಾಡ್ತಿದ್ರು ಅಥವಾ ಈಗಿನ ವ್ಯವಸಾಯಕ್ಕೂ ಹಿಂದಿನ ವ್ಯವಸಾಯಕ್ಕೂ ಯಾವ ರೀತಿ ವ್ಯತ್ಯಾಸವಿತ್ತು ಅನ್ನೋದನ್ನು ಈಗ ಪ್ರಸ್ತುತ ನಮ್ಮ ಪೀಳಿಗೆಯ ಕೃಷಿಕರಾಗಿರಬಹುದು ಅಥವಾ ಈಗ ಮುಂದೆ ಬರೋ ಕೃಷಿಕರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಿದ್ದೀವಿ ಸರ್ ಮೊದಲನೇದಾಗಿ ಈಗ ಹಿಂದಿನ ಕೃಷಿ ವ್ಯವಸ್ಥೆ ಎಲ್ಲ ಬೇರೆ ಈಗ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇದೆ ಅಥವಾ ರೈತನ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಕೂಡ ಬಂದಿದೆ ಈಗ ರೈತ ಹಿಂದಿನಗಿಂತಲೂ ಅಂದರೆ ಈ ಮುಂಚೆ ಯಾವ ಪರಿಸ್ಥಿತಿಯಲ್ಲಿದ್ದ ರೈತ ಅದನ್ನು ಹೋಲಿಸಿದ್ರೆ ಈಗಿನ ಒಂದು ರೈತನ ವ್ಯವಸ್ಥೆ ಸ್ವಲ್ಪ ಅಭಿವೃದ್ಧಿಯಾಗಿದೆ ಅಂತ ಹೇಳಬಹುದು ಸರ್ಕಾರ ಕೂಡ ಸಹಾಯ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ರೈತರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಸಿಟಿ ಹತ್ತ ಕಳಿಸೋದೋ ಅಥವಾ ತಮ್ಮ ಮಕ್ಕಳು ಅವರಿಗಿಂತ ಒಳ್ಳೆಯ ಉತ್ತಮ ಸ್ಥಾನದಲ್ಲಿರಬೇಕು ಅಂತ ಹೇಳಿ ಶಿಕ್ಷಣಕ್ಕೆ ಕಳಿಸಿ ಬೇರೆ ಉದ್ಯೋಗಗಳಿಗೆ ಕಳಿಸೋದೋ ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಎಲ್ಲೋ ರೈತರು ತಮ್ಮ ಮನೆಯವರನ್ನೇ ಕೃಷಿಯಿಂದ ದೂರ ಮಾಡ್ತಿದ್ದಾರೆ ಅಂತ ಒಂದು ಕಡೆ ಅನ್ನಿಸ್ತಾ ಇದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ರೈತರು ಅವರ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಬಹುದು ಅಂತ ನಿಮ್ಗನ್ಸುತ್ತೆ ಒಂದು ಏನು ಹೇಳ್ಬೇಕಂತಂದ್ರೆ ರೈತರ ಮಕ್ಕಳು ರೈತರು ರೈತರ ಮಕ್ಕಳಾಗಿ ನಿರ್ಮಾಣ ಮಾಡ್ಬೇಕನ್ನಂಥದ್ದು ಎಲ್ಲಿ ಬರ್ದಿಲ್ಲ ಆದರೆ ನನ್ನ ಬದುಕೇನು ನನ್ನ ವೃತ್ತಿ ಏನು ನಾ ಏನು ನನಗೇನು ನೀಗ್ತೈತಿ ಅಂದರೆ ನನಗೆ ನನ್ನ ಬುದ್ಧಿ ಸಾಮರ್ಥ್ಯ ತಕ್ಕಂಗೆ ನನಗೆ ಏನು ನೀಗ್ತೈತಿ ಅದನ್ನು ಕಾಯಕ ರೂಪದಾಗ ನಾವು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮನುಷ್ಯನ ಕರ್ತವ್ಯ ಈ ಎಲ್ಲರೂ ಡ್ರೈವರ್ ಅಂದರೆ ಎಲ್ಲರೂ ಡ್ರೈವರ್ ಸಾಧ್ಯ ಇದ್ದಿಲ್ಲ ಪ್ರತಿಯೊಂದನ್ನು ನಾವು ಮಕ್ಕಳನ್ನ ನಾವು ಒಂದು ಪ್ರೇರೇಪಿಸ್ಬೇಕಂದ್ರೆ ಮಕ್ಕಳಿಗೆ ಒಂದು ಹವ್ಯಾಸ ಬೆಳೆಸ್ಬೇಕಂದ್ರೆ ಒಂದು ಪೂರ್ವಜವಾಗಿ ಒಂದು ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಒಂದು ಬಾಲ್ಯ ಚಟುವಟಿಕೆ ಇದ್ದಾಗ ಟೈಮ್ನಲ್ಲಿ ಅವನ್ನ ನಾವು ಕೈ ಎತ್ಕೋಬೇಕು ಅವ್ರಿಗೆ ಹವ್ಯಾಸಗಳನ್ನು ಬೆಳೆಸ್ಬೇಕು ಹವ್ಯಾಸನ ಬೆಳೆಸಿದಾಗ ಮಾತ್ರ ಆ ಒಂದು ಹವ್ಯಾಸಕ್ಕೆ ಒಂದು ಬೆಲೆ ಬರ್ತೈತಿ ಆ ರೀತಿ ನಾವು ಹೇಳ್ಬೇಕಂತಂದ್ರೆ ರೈತರು ಒಂದು ಮಕ್ಕಳಿಗೆ ವಿದ್ಯೆ ಇದ್ದವರು ನಾವು ವಿದ್ಯೆ ಕಲಿಬೇಡ ಅಂತ ಹೇಳೋದಲ್ಲ ವಿದ್ಯೆ ಇದ್ದಂಥ ಮುಂದೆ ಬರಲಿ ಬೇಡನಾಗಲ್ಲ ಆದರೆ ಖುಷಿಗೆ ಒತ್ತು ಕೊಟ್ಟು ವಿದ್ಯೆಗಳನ್ನು ಕಲಿಬೇಕಂತ ನಾನು ಹೇಳ್ತಾ ಇದ್ದೀನಿ ಒಂದು ಎರಡನೇದಾಗಿ ಎಲ್ಲ ಕಲ್ತಂಥವ್ರು ಒಂದು ಸರ್ಕಾರಿ ಸೇವೆರಲ್ಲಿ ಒಂದು ಒಂದು ಸೇ ಕಂಪ್ನಿಯರಲ್ಲಿ ಸೇವೆಯನ್ನು ಮಾಡೋಕ್ಕಾಗಲ್ಲ ಎಲ್ಲರ ಮಕ್ಕಳು ಬರೆಯೋಕ್ಕೆ ಹೋದ್ರಂದ್ರೆ ಕೃಷಿ ಮಾಡೋರು ಯಾರು ಕೃಷಿಗಾಗಿ ಒಂದು ಜ ಒಂದು ಜೀವ ಉತ್ಪತ್ತಿ ಆಗ್ತದೆ ಪ್ರತಿ ಕ್ಷಣಕ್ಕೂ ಒಂದು ಕೃಷಿಗಾಗಿ ಒಂದು ದೇವ ದೈವ ಸಂಕಲ್ಪದಲ್ಲಿ ಒಂದು ಒಂದು ಉತ್ಪಾದನೆ ಇದೆ ಅದನ್ನು ನಮಗೆ ಒಂದು ಅಂದ್ರೆ ಅದನ್ನು ನಾವು ಮಕ್ಕಳಿಗೆ ಒಂದು ಪ್ರೇರೇಪಿಸಿ ನಮ್ಮ ಮೂಲವಾದಂಥ ಕಸಬು ಪ್ರತಿಯೊಬ್ಬ ಮನುಷ್ಯನು ಮೂಲ ಕಸಬು ಅಂತ ಇದ್ದೇ ಇರ್ತದೆ ಆ ಒಂದು ಆ ಮೂಲ ಕಸಬಾದಂಥ ನಾವು ರೈತಾಪಿ ಬಂದ ಇರ್ತಕ್ಕಂಥವನ್ನ ಆ ಮಕ್ಕಳಿಗೆ ಎಲ್ಲಿ ಒಂದು ಕಡೆಗಣಿಸಿದಾಗೆ ನಾವು ಒಂದು ಶಿಕ್ಷಕರಾಗಿ ಪಾಲಕರ ಶಿಕ್ಷಕರಾಗಬೇಕು ಪ್ರತಿಯೊಂದು ನಾವು ಒಂದು ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನು ನಾವು ವೀಕ್ಷಣೆ ಮಾಡ್ಬೇಕು ಅವ್ರು ಏನು ಕೊರತೆಗಳನ್ನು ಮಾಡ್ತಾರೆ ತಪ್ಪುಗಳನ್ನು ಮಾಡ್ತಾರೆ ಅದನ್ನು ನಾವು ಆಗ ಒಂದು ಒಂದು ಇಡೀ ಜೀವನ ಪರ್ಯಂತ ಕೊಡೋಕ್ಕಾಗಲ್ಲ ಒಂದು ಸರಿ ನಾವು ಮಕ್ಕಳನ್ನ ಟ್ರೈನಿಂಗ್ ಮಾಡಿಬಿಟ್ಟು ಅಂತಂದ್ರೆ ನಾವು ಕೊಟ್ಟಿವೆ ಅಂತಂದರೆ ಅದು ಶತಾಶತವಾಗಿ ಅವನ ಜೀವನ ಪರ್ಯಂತ ಮುಂದರ್ಸ್ಕೆ ಹೋಗ್ಕನವ ಆದರೆ ಯಾವುದು ಮೀನಾ ಮೆಸಿನದಂಗೆ ನಾವು ಕೊಟ್ಟಿವಂದ್ರೆ ನಾವು ಮಾಡ್ಬೋದು ಎರಡನೇದು ಹೇಳ್ಬೇಕಂತಂದ್ರೆ ಸರ್ಕಾರಲ್ಲಿ ಇವತ್ತು ತಂತ್ರಜ್ಞಾನಗಳನ್ನು ಬಳಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ರಿ ತಂತ್ರಜ್ಞಾನಗಳಲ್ಲಿ ಯಂತ್ರೋಪಕರಣಗಳಲ್ಲಿ ಆ ಯಂತ್ರೋಪಕರಣಗಳ ವಿಷಯಕ್ಕೆ ಬಂದು ಅಂತಂತಂದ್ರೆ ಎಲ್ಲ ಮಕ್ಕಳು ಯಂತ್ರೋಪಣೆ ಕೈ ಕೊಟ್ಟರೆ ಆಪ್ರೇಟಿಂಗ್ ಮಾಡೋಂಥ ಶಕ್ತಿ ಇಲ್ಲ ಹೌದು ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ನಾಲೆಜ್ ಇದೆ ಆ ನಾಲೇಜ್ ಅನ್ನ ಉಪಯೋಗ ಮಾಡ್ಕೊಂಡು ಯಂತ್ರೋಪಕರಣ ಚಾಲನೆ ಮಾಡ್ಬೇಕು ಆ ಯಂತ್ರೋಪಕರಣ ಚಾಲನೆ ಮಾಡ್ಬೇಕಂದ್ರೆ ಅದಕ್ಕೊಂದು ತರಬೇತಿ ಅಂತ ಬರ್ತದೆ ಆ ತರಬೇತಿ ಕೇಂದ್ರದಲ್ಲಿ ನಾವು ಮಕ್ಕಳನ್ನ ನಾವು ಕಳ್ಸಬೇಕು ಆ ನಾವು ಒಂದು ಈ ಒಂದು ಯಂತ್ರ ತರ್ತೀವಿ ಅದಕ್ಕೆ ತರಬೇತಿ ಆದಂತ ಇರ್ತೈತಿ ಈಗ ಒಂದು ನಾವು ಗಾಡಿ ಓಡಿಸಬೇಕಂದ್ರೆ ಆರ್ಟಿಯ ಒಂದು ಲೈಸೆನ್ಸ್ ಕೊಡ್ತಾನೆ ಆ ರೀತಿ ತರಬೇತಿ ಕೇಂದ್ರದಲ್ಲಿ ನಮ್ಮ ಮಕ್ಕಳನ್ನ ಒಂದು ಅವ್ರ ತರಬೇತಿಯನ್ನ ಕೊಡಿಸಬೇಕು ಆ ತರಬೇತಿ ಕೊಡಿಸಿದಂದ್ರ ಮಾ ಒಂದು ಬಂದಂತ ನಾವು ಬೆಳೆ ಅರ ಆ ನಂತರ ಭೂಮಿ ಉಳಿಮೆ ಮಾಡಿದ್ರಲ್ಲಿ ಸರಿಯಾಗಿ ಒಂದು ಅರ್ಥಪೂರ್ಣವಾಗಿ ನಾವು ಕಲ್ತಿದ್ದ ವಿದ್ಯೆ ಇತ್ತಂದ್ರೆ ನಾವು ಏನೂ ತೊಂದರೆ ಆಗದಂಗೆ ಏನೋ ಒಂದು ಕೆಡ್ದಂಗೆ ನಾವು ಮಾಡ್ಬೋದು ಎರಡನೇದಾಗಿ ತಂತ್ರಜ್ಞಾನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ತಂತ್ರಜ್ಞಾನ ಅನ್ನೋದು ಒಂದು ರೈತಗೆ ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಒಳ್ಳೆಯ ವಿಷಯಕ್ಕೆ ಬಂದಂತಂದರೆ ಒಳ್ಳೆಯದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪ್ರತಿಯೊಂದು ಮಕ್ಕಳಿಗೂ ನೋಡೋವಂಥ ಭಾಗ್ಯ ಇಲ್ಲ ವಿದ್ಯದ ಕೊರತೆ ವಿದ್ಯದ ಕೊರತೆ ಎಲ್ಲಾನು ನೋಡ್ತಾರ ಆದ್ರೆ ಈ ಒಂದು ಮಾಹಿತಿ ಕಳ್ಸೋದಾದ್ರ ಅಲ್ಲಿ ಸರ್ಕಾರಕ್ಕೆ ನಾವು ಏನ ತುರ್ತಾದಂತ ಮಾಹಿತಿ ಇರಲಿ ಸರ್ಕಾರದ ಒಂದು ಏನು ನೇಮಾಳಿಗಳು ಬಂದವು ಒಂದು ವಿಶ್ವವಿದ್ಯಾಲಯದಿಂದ ಏನು ಬಂದವು ಸರ್ಕಾರಿ ಒಂದು ಕೃಷಿ ಇಲಾಖೆ ಅಂತ ಏನ್ ಮಾಹಿತಿ ಕಳ್ಸಿದ್ರೆ ಅವನ್ನೆಲ್ಲ ಓದ್ಬಲ್ಲಂತ ಶಕ್ತಿ ಕೆಲವೊಂದು ಸ್ಪಂದಿಗಿಲ್ಲ ಬೇರೆ ಒಂದು ಆಪ್ ನೋಡ್ತಾರೆ ಬೇರೆ ಒಳಗೋಡ್ತಾರೆ ಆದ್ರೆ ರೈತ ಸಂಬಂಧಪಟ್ಟಂತ ಆಪ್ಗಳನ್ನ ಹವ್ಯಾಸ ಬೆಳಿಬೇಕಂದ್ರೆ ಅದಕ್ಕೆ ನಾವು ಪೂರ್ತಿ ಆ ವಿಷಯ ಕೇಳಿಬೇಕು ಆ ವಿಷಯ ಕೇಳಿದಾಗ ಅದ್ರ ಬಗ್ಗೆ ಒಂದು ಚಟ ಬರ್ತದೆ ಮನುಷ್ಯ ಆ ಒಂದು ಚಟ ಬಂತಂದ್ರೆ ಮನುಷ್ಯ ಆಟೋಮೆಟಿಕ್ ಆಗಿ ನಾವು ಅವನ ಮಾಹಿತಿಗಳನ್ನ ತಂತ್ರಗಳನ್ನು ಹೇಗೆ ಬಳಕೆ ಮಾಡ್ಬೇಕು ಅನ್ನೋದನ್ನ ಅದನ್ನ ನೋಡಿದ್ವಿ ಅಂದ್ರೆ ಅದನ್ನ ನಾವು ಕಾರ್ಯರೂಪಕ್ಕೆ ಬರ್ಬೋದು ಅಂತ ನಾ ಹೇಳ್ತಾ ಇದ್ದೀನಿ ನಿಜವಾಗ್ಲು ಅಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆ ಜೊತೆ ಅಂದ್ರೆ ಈಗ ಹಿಂಗ್ ಮಕ್ಳು ಶಾಲೆಗೆ ಹೋಗ್ತಾ ಇದ್ದಾರೆ ಈಗ ನೀವಾಗಿರಬಹುದು ಹಿರಿಯರಾಗಿರಬಹುದು ಯಾರು ಒಂದಿನ ಈಗ ಅಂತ ಕಳಿಸ್ತೀವಿ ನಾವು ಆತರ ಹೋಗಿ ಬರೋ ವಿದ್ಯೆ ಈ ವ್ಯವಸಾಯ ಅಲ್ಲ ಅಂದರೆ ಕ್ರಮೇಣವಾಗಿ ತಮ್ಮ ಹಿರಿಯರ ಜೊತೆ ಕೆಲಸಕ್ಕೆ ಹೋಗಿ ದಿನದಿಂದ ದಿನಕ್ಕೆ ಕಲಿತು ಒಂದೊಂದೇ ವಿಷಯವನ್ನ ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ವಿದ್ಯೆ ಇದು ಒಂದು ಕಲೆ ಇದು ನಾವು ಶಿಕ್ಷಣವನ್ನ ಕಲ್ತ ತಕ್ಷಣ ಮಾಡ್ತೀವಿ ಅಂದರೆ ನಾವೇನು ವಿಭಿನ್ನವಾಗಿ ಏನು ಮಾಡ್ತಾ ಇದ್ದೀವಿ ನಾನೇನು ಡಾಕ್ಟ್ರೇಟ್ ತಗೊಂಡೆ ನಾನೇನು ಇಂಜಿನಿಯರ್ ಆದೆ ಇದು ಎಲ್ಲವನ್ನು ಹೊರತುಪಡಿಸಿ ಕೊನೆಗೆ ನಾವು ಬರೋದು ಎಲ್ಲಿ ಅಂದರೆ ಕೃಷಿನೇ ಯಾಕಂದರೆ ನಮ್ಮ ದೇಶದ ಒಂದು ಮೂಲ ಅದು ಪ್ರತಿಯೊಬ್ಬರು ಬದುಕ್ತಿದ್ದಾರೆ ಅಂದರೆ ಅದು ಕೃಷಿಯಿಂದಾನೆ ಅವರು ಒಂದು ದಿನ ದುಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ನಾವು ಸುಮ್ಮನೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಗೆ ನಾವು ತಲ್ಪಬಹುದು ಸೊ ನಿಮ್ಮ ಅಭಿಪ್ರಾಯ ಏನು ಅಂದರೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ವ್ಯವಸಾಯದ ಒಂದು ಜ್ಞಾನವನ್ನು ಹಿರಿಯರು ಕೊಡಲಿ ಅಂತ ಈಗ ನೀವು ತಂತ್ರಜ್ಞಾನದ ಬಗ್ಗೆ ಎಲ್ಲ ಮಾತಾಡಿದ್ರಿ ಸರ್ ತಂತ್ರಜ್ಞಾನ ಬಂದಾಗ ಈಗ ಅಭಿವೃದ್ಧಿ ಅಂತ ತಗೊಂಡಾಗ ನಾವು ಸಾಮಾಜಿಕ ಜಾಲತಾಣದ ಕೂಡ ನಾವು ಅಭಿವೃದ್ಧಿಯನ್ನ ಹೊಂದಿದ್ದೀವಿ ಅಥವಾ ಸಂಪರ್ಕವನ್ನ ಕೂಡ ಸಾಧಿಸ್ತಾ ಇದ್ದೀವಿ ನಾವು ಈಗಿನ ಒಂದು ಸಾಮಾಜಿಕ ಜಾಲತಾಣವನ್ನ ತಗೊಂಡ್ರೆ ಇದು ಎಷ್ಟ್ರ ಮಟ್ಟಿಗೆ ನಮ್ಮ ವ್ಯವಸಾಯದಲ್ಲಿ ಅಥವಾ ನಮ್ಮ ಕೃಷಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಅಥವಾ ಇದರಿಂದ ಏನೇನು ಅನಾನುಕೂಲಗಳಾಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಒಂದು ಹೇಳಬೇಕಂದ್ರ ತಂತ್ರಜ್ಞಾನ ಬಗ್ಗೆ ಹೇಳಬೇಕಂತಂದ್ರೆ ಕೆಟ್ಟದ್ದಿದೆ ಚಲೋನೇ ಇದೆ ಆದರೆ ನಾವು ಒಂದು ಯಾವುದೋ ಒಂದು ಟಾಪಿಕನ್ನು ನೋಡ್ಬೇಕಾದ್ರೆ ವಿಷಯಗಳನ್ನು ನೋಡಬೇಕಾದ್ರೆ ಇದು ನಮ್ಮ ಒಂದು ಸೂಕ್ತವಾದಂಥ ಅನ್ನೋದು ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕು ಯಾಕೆ ಅಂತಂದರೆ ಹೇಳ್ತಾರೆ ನೀವು ದಿಢೀರ್ನ ಶ್ರೀಮಂತರಾಗ್ಬೇಕಂತಂದ್ರೆ ಈ ಒಂದು ಯೋಜನೆಗಳನ್ನು ಈ ಒಂದು ನಾನು ಹೇಳಿದಂಥ ಮಾತುಗಳನ್ನು ಬಳಕೆ ಮಾಡಿರಿ ಅಂತ ಹೇಳ್ತಾರೆ ಆದರೆ ನಾವು ನಮ್ಮ ಒಂದು ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಯಾರಿಂದ ಏನನ್ನು ಕಲ್ತ್ಕೋಬೇಕಂತಂದ್ರೆ ಇರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾದನ್ನು ಮನದಲ್ಲಿ ಇಟ್ಕೋಬೇಕು ಒಂದು ಎರಡನೇದಾಗಿ ಬಳಕೆ ಮಾಡೋಂಥ ವಿಧಾನ ಏನದಲ್ಲ ಸಮಯ ತಕ್ಕಂಗೆ ಬಳಕೆಯನ್ನು ವಿಧಾನ ಮಾಡ್ಬೇಕು ಬೇರೆ ತಂತ್ರಜ್ಞಾನ ನೋಡ್ತೀನಿ ನೋಡ್ತೀನಿ ಅಂತಂದ್ರೆ ನೋಡ್ಕೊತೀವಿ ಇಡೀ ದಿನನೂ ಕೂತ್ಕೊಂಡ್ರೆ ಹೊಟ್ಟಿ ಉಪಾಸ ಇಟ್ ಹೋಗಬೇಕಾಗತ್ತೆ ಒಂದಿನ ನಾವು ಕೃಷಿ ಮಾಡಿಲ್ಲ ಅಂತಂತಂದ್ರೆ ಇಡೀ ಒಂದು ದೇ ಒಂದು ವರ್ಷದ ಚರಿತ್ರೆಯನ್ನು ನಮ್ಮಿಂದ ನಾವೇ ಹಾಳು ಮಾಡ್ಕೊತೀವಿ ಅದಕ್ಕಾದಂಥ ಸೀಮಿತವಾದಂಥ ಸಮಯದಲ್ಲಿ ತಂತ್ರಜ್ಞಾನಗಳನ್ನು ನೋಡಿಕೊಂಡು ನಾವು ಏನು ತಪ್ಪು ಮಾಡಿದ್ವಿ ಇವತ್ತು ಒಂದು ದಿನದ ಏನು ಮಾಡಿದ್ವಿ ಇದು ಸರಿಯೋ ತಪ್ಪು ಅನ್ನೋದನ್ನ ನಾವು ಮಾಹಿತಿ ಮುಖಾಂತರ ಕೇಳಿ ನೋಡ್ಬೋದು ಅದನ್ನು ನಾವು ಹೆಚ್ಚಿನ ಪ್ರಮಾಣದಾಗ ನಮ್ಮ ಮಕ್ಕಳಿಗೆ ಪ್ರೇರೇಪಿಸಬೇಕು ಬ್ಯಾರೆ ಚಟುವಟಿಕೆಗಳಿಗೆ ಎಡೆ ಮಾಡಿದ್ರೆ ಒಂದು ಕೃಷಿ ಬಗ್ಗೆ ಬರ್ತಕ್ಕಂಥ ಮಾಹಿತಿಗಳನ್ನು ತಪ್ಪದೇ ಒಂದು ಮಾಧ್ಯಮ ಮುಖಾಂತರ ಒಂದು ಅನ್ನದಾತ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಒಂದು ಮಾಧ್ಯಮದವರು ಒಂದು ಹೈಲರ್ಟನ್ನು ಕೊಡ್ತಾ ಇರ್ತಾರೆ ಅವನ್ನ ತಪ್ಪದೇ ವೀಕ್ಷಣೆ ಮಾಡಬೇಕು ಒಬ್ಬ ಪ್ರಗತಿ ರೈತ ಏನು ಅನ್ನೋದನ್ನು ನೋಡಬೇಕು ನಾ ಏನು ಮುಂದೆ ಕಲ್ತ್ಕೋಬೇಕು ನಾ ಏನು ತಪ್ಪು ಮಾಡಿದೆ ಅವ ಏನು ತ ಮಾಡಿ ಮಾಡಿ ಪ್ರಗತಿ ಆಗಿದೆ ಅಂಥವೆಲ್ಲ ಆಯ್ಕೆಗಳನ್ನು ನೋಡ್ಕೊಂಡ್ರೆ ಒಂದು ನಾವು ರೈತರ ಮಕ್ಕಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಾಗ ರೆಡಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಓಕೆ ಈಗ ಈ ಕಾರ್ಯಕ್ರಮವನ್ನು ನೋಡುವಂಥ ಯುವ ಕೃಷಿಕರು ತುಂಬಾನೇ ಇರ್ತಾರೆ ಅಂಥವ್ರಿಗೆ ಈ ಎ ಪಿ ಎಂ ಸಿ ಬಗ್ಗೆ ಆಗಿರಬಹುದು ಅಥವಾ ನೀವು ಮಾರುಕಟ್ಟೆಗಳ ಬಗ್ಗೆ ಆಗಿರಬಹುದು ಈಗಿನ ಬೆಲೆಗಳ ಬಗ್ಗೆ ನಿಗದಿ ಯಾರು ಪಡಿಸ್ತಾರೆ ಬೆಲೆ ಹೇಗೆ ನಾವು ಖಚಿತಪಡಿಸ್ತೀವಿ ಅಥವಾ ಈ ಬೆಳೆಗಳನ್ನೆಲ್ಲ ಹೇಗೆ ಮಾರುಕಟ್ಟೆಗೆ ತಲುಪಿಸ್ತೀವಿ ಅನ್ನೋ ಒಂದು ಕುತೂಹಲ ಇರುತ್ತೆ ಯಾಕಂದ್ರೆ ಅವರು ಈಗಾಗಲೇ ಕೃಷಿಯನ್ನ ಮಾಡ್ತಾ ಇದ್ರೆ ಅವರಿಗೆ ಸ್ವಲ್ಪ ಜ್ಞಾನ ಈಗಾಗಲೇ ಬಂದಿರುತ್ತೆ ಆದ್ರೆ ಕೃಷಿ ಬಗ್ಗೆ ಕುತೂಹಲ ಇರುತ್ತೆ ಆದರೆ ಅವರಿಗೆ ಅವಕಾಶ ಇರಲ್ಲ ತಿಳಿದುಕೊಳ್ಳೋಕೆ ಆಗಿರಬಹುದು ಅಥವಾ ಅವ್ರ ಮನೆಯಲ್ಲಿ ಕೃಷಿ ಮಾಡೋರಿಲ್ದೇ ಇರಬಹುದು ಸೊ ಈ ಕಾರ್ಯಕ್ರಮದ ಮೂಲಕ ಈಗ ಎ ಪಿ ಎಂ ನಾವು ಬೆಳಗ್ಗೆ ಬೆಲೆಯನ್ನ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಬೇರೆ ಬೇರೆ ತರಹದ ವ್ಯವಸ್ಥೆಗಳಿರುತ್ತೆ ಪ್ರತಿಯೊಂದು ಪ್ರದೇಶಕ್ಕೆ ಅನುಗುಣವಾಗಿ ನಾವು ಎ ಪಿ ಎಂ ನಮ್ಮ ನಾವು ಬೆಳೆದಂತಹ ಬೆಳೆಗೆ ಒಂದೊಳ್ಳೆಯ ಬೆಲೆಯನ್ನ ಪಡ್ಕೋಬೇಕು ಅಥವಾ ನಮ್ಗೊಂದು ಒಳ್ಳೆಯ ಬೆಲೆ ಸಿಗ್ಬೇಕು ಅಂದ್ರೆ ರೈತ ಯಾವ ರೀತಿ ಅದನ್ನ ವ್ಯವಸ್ಥಿತಗೊಳಿಸಬೇಕು ತಾನು ಬೆಳೆದ ಬೆಳೆಯನ್ನ ಯಾವ ರೀತಿಯಾಗಿ ಅವನು ತಲುಪಿಸ್ಬೇಕು ಅಂತ ಅನ್ಸುತ್ತೆ ಮಾರುಕಟ್ಟೆ ವಿಧಾನದಲ್ಲಿ ಎರಡು ವಿಧಾನದಲ್ಲಿ ಒಂದು ರೇಟನ್ನು ನಿಗದಿ ಮಾಡ್ತಾರೆ ಒಂದೇ ಹಂತ ಏನು ಮಾಡ್ತಾರೆ ಅಂತಂದ್ರೆ ಹರಾಜು ಅಂತಂತಾರೆ ಹರಾಜಿನ ಪದ್ಧತಿ ಹೇಗೆ ಅದು ನೇರವಾಗಿ ನಮ್ಮ ರೇಟ್ ನಿಗದಿತೆಗೆ ಬೆಲೆ ಗೊತ್ತಾಗತ್ತೆ ಹೆಂಗಾದ ಹರಾಜು ಪದ್ಧತಿ ಅಂತಂದ್ರೆ ಒಂದು ವಸ್ತು ಒಂದು ಈಗ ಒಂದು ಒಂದು ಶೇಂಗಾ ಅಂತ ಕೋರಿ ಆ ಶೇಂಗಾನ ಹರಾಜಿನಲ್ಲಿ ಒಂದು ನಾವು ಕೊಟ್ಟಿವಿ ಅಂತಂತಂದ್ರೆ ಒಬ್ಬ ಒಂದು ನಾಲ್ಕು ಮಂದಿ ಒಂದು ವ್ಯಾಪಾರ ಸೋಣಕ ಮುಂಚೂಣಿಯಲ್ಲಿ ಇರ್ತಾರೆ ಅವಾಗ ಏನಂತಾರೆ ನೂರು ಎರಡುನೂರು ಮುನ್ನೂರು ಐನೂರು ಸಾವಿರ ಅಂತಂತಾನೆ ಲಾಸ್ಟಿಗೆ ಯಾವ ನಾನು ಸಾವಿರ ಬೇಕು ಅಂತಂತಲ್ಲ ಆ ವ್ಯಾಪಾರ ಅದು ಕರೀದಕತಿ ಅದು ನೇರಾಗಿ ಇರ್ತಕ್ಕಂಥ ಹರಾಜನ ವ್ಯವಸ್ಥೆ ನೀವು ಆನಂತರ ಈ ಟೆಂಡರ್ ಅಂತ ಬಂದೈತಿ ಈಗ ಈ ಟೆಂಡರ್ನ ವ್ಯವಸ್ಥೆ ಆಗಿದೆ ಅಂತಂತಂದ್ರೆ ಗುಪ್ತವಾಗಿ ನನ್ನ ಟೆಂಡರ್ನ ಹಾಕಿ ಹೋಗ್ತಾರೆ ಅಂದರೆ ಈ ರೈ ಈ ಬೆಲೆಗೆ ಈ ಮಾಲಿಗೆ ಇಷ್ಟು ಬೆಲೆ ಅಂತಂತಂದ್ರೆ ಗುಪ್ತದಲ್ಲಿ ನೋಟ್ಸ್ ಮಾಡ್ಕೊಂಡು ಹೋಗ್ತಾರೆ ಆ ನೋಟ್ಸ್ ಮಾಡ್ಕೊಂಡು ಹೋದಂಥ ಪ್ರತಿಯೊಂದು ಅಂಗಡಿಯಲ್ಲಿ ಇರ್ತಕ್ಕಂಥ ನೋಟ್ಸ್ ಮಾಡಿಕೊಂಡು ಎ ಪಿ ಎಂ ಸಿಯಲ್ಲಿ ಅದನ್ನು ಏನು ಮಾಡ್ತಾರೆ ಇದ್ರಾಗ ಯಾವ ಎತ್ತರ ಮಟ್ಟದಲ್ಲಿ ಯಾವ ವ್ಯಾಪಾರ ವ್ಯಾಪಾರಸ್ಥಾಕಿದಾರೆ ಅನ್ನೋದನ್ನು ಅವರು ಒಂದು ಈ ಒಂದು ಮೇಲಿನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾರೆ ಮಾಡಿ ಆಗ ತಕ್ಷಣ ಒಂದು ಎರಡು ಮೂರು ತಾಸಲ್ಲಿ ಅದನ್ನು ನಮ್ಗೆ ಈ ಒಂದು ಅಂಗಡಿಯಲ್ಲಿ ಇಂಥ ಮಾಲು ಇಂಥ ರೇಟಾಗಿದೆ ಅಂತ ತಿಳಿಸ್ತಾರೆ ಇದು ಇರ್ತಕ್ಕಂಥ ಎರಡು ವಿಧಾನದಲ್ಲಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರ್ತದೆ ನನಗೆ ಒಳ್ಳೆ ರೇಟ್ ಇದೆ ನನ್ನ ಒಳ್ಳೆಯ ಮಾಲ್ ಇದೆ ಅಂತ ನಾನು ಇಚ್ಛೆ ಇತ್ತು ಅಂದರೆ ಕೊಡ್ಬೋದು ನನ್ನ ಮಾಲು ಚಲೋ ಇದೆ ನನಗೆ ರೇಟ್ ಬಂದಿಲ್ಲ ಅಂತಂದರೆ ನಾನು ರಿಸೆಕ್ಟ್ ಮಾಡ್ಬೋದು ಹಾಂ ರಿಸೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಡೇ ನಾ ಮತ್ತೆ ಮಾಡ್ಬೋದು ನೆಕ್ಸ್ಟ್ ಡೇನೆ ಮಾಡ್ಬೋದು ಮಾಡ್ಬೋದು ಆದರೆ ನನ್ನ ಮಾ ಒಂದು ಒಳ್ಳೆಯ ಒಂದು ಬೆಲೆ ತೊಗೋಬೇಕಂದ್ರೆ ಗ್ರೇಡಿಂಗ್ ಅವಶ್ಯ ಶುದ್ಧವಾದ ಒಣವಾದ ಮಾಲ್ ಇರಬೇಕು ಇದು ರೈತರಲ್ಲೇ ಯಾವ್ದಾರು ಹಸಿ ಮಾಲ್ ತೊಗೊಂಡೋಗಿ ನನಗೂ ಆ ರೇಟ್ ಕೊಡಿರಂದ್ರೆ ಕೊಡೋಕ್ಕಾಗಲ್ಲ ಆನಂತರ ಈ ಒಂದು ಟೆಂಡರ್ನಲ್ಲಿ ಏನಿರ್ತಂದ್ರೆ ಇನ್ನೂ ಒಂದ್ ಸ್ವಲ್ಪ ನಗ ಅವನ್ನ ರೇಟ್ ಕೊಡೋ ಅಂತಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಮುಕ್ತವಾಗಿ ಟೆಂಡರ್ ಆಗಿರುತ್ತೆ ಆ ಪ್ರಕಾರ ಅದನ್ನ ಅದಕ್ಕೆ ಅನುಮೋದನೆ ಇರೋದಿಲ್ಲ ಅದಕ್ಕೆ ನಾವು ರೈತರಾದಂಥವ್ರು ಗ್ರೇಡಿಂಗ್ ಮಾಡ್ಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಒಂದು ಸುವ್ಯವಸ್ಥೆಯಲ್ಲಿ ನಾವು ಮಾರಿದಂತಂದ್ರೆ ಒಳ್ಳೆ ಬೆಲೆ ಕಾಳಬಹುದು ಆದರೆ ಇವು ಎಲ್ಲವೂ ಮುಖ್ಯ ಹ್ಮ್ ಎಲ್ಲವನ್ನು ನಾವು ಜೋಪನಾಗಿ ನಾವು ಮಾಡ್ತೀವಲ್ಲ ಅದ ಒಂದು ದೊಡ್ಡ ಮಹಾಶ್ರಮ ಅಂದ್ರೆ ನಾವು ನಾವ್ ಬೆಳೆದ ಬೆಳೆಗೆ ಒಳ್ಳೆಯ ಲಾಭ ಬರ್ಬೇಕು ಅಥವಾ ಒಳ್ಳೆ ಬೆಲೆ ಸಿಗ್ಬೇಕು ಅಂದ್ರೆ ನಾವು ಬೆಳೆದಿರೋ ಬೆಳೆಯನ್ನ ಅಷ್ಟೇ ಸುರಕ್ಷಿತವಾಗಿ ಬೆಳೆಸಬೇಕು ಕೂಡ ಅಂದರೆ ಇದು ಒಂದೆರಡು ದಿನಗಳಲ್ಲಿ ಆಗುವಂತಹ ಕೆಲಸ ಅಲ್ಲ ಅವನು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷಾನು ಶ್ರಮ ಬಿಟ್ಟು ಬೆಳೆಯನ್ನು ಬೆಳೆದಿರ್ತಾನೆ ಇಲ್ಲಿ ಮುಖ್ಯವಾಗೋದು ಅಂದರೆ ಭೂಮಿ ಎಷ್ಟು ಮುಖ್ಯವೋ ನೀರು ಗಾಳಿ ವಾತಾವರಣ ಅದರ ಜೊತೆಗೆ ನಾವು ಅದಕ್ಕೆ ಕೀಟನಾಶಕ ಆಗಿರಬಹುದು ಅಥವಾ ಅದಕ್ಕೇನೋ ಸಮಸ್ಯೆ ಬಂದಾಗ ಅದಕ್ಕೆ ಒದಗಿಸೋ ಔಷಧಿ ಆಗಿರಬಹುದು ಅಥವಾ ಗೊಬ್ಬರ ಆಗಿರಬಹುದು ಅದು ಅಷ್ಟೇ ಮುಖ್ಯ ಆಗುತ್ತೆ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್ ಅಂದ್ರೆ ಔಷಧಿಯನ್ನು ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು ಅಥವಾ ಗೊಬ್ಬರವನ್ನ ಯಾವ ರೀತಿಯಾಗಿ ಇನ್ನೂ ನಾವು ಉತ್ತಮವಾಗಿ ಅದನ್ನು ಬಳಸಬಹುದು ಅಂತ ಅನ್ಸುತ್ತೆ ಒಂದು ಪ್ರತಿ ಒಂದು ಬೆಳೆಗೂ ಅವಶ್ಯಕ ಪೂರಕ ಗೊಬ್ಬರ ಕೊಡಬೇಕು ಒಂದು ನಾವು ರಾಸಾಯನಿಕದಿಂದ ಕೊಡಬೇಕು ಆನಂತರ ಸಾವಯವ ಕೃಷಿಯಿಂದ ಕೊಡಬಹುದು ಸಾವಯವ ಕೃಷಿಯಿಂದ ಕೊಡದಂತಂದ್ರೆ ಪೂರ್ವವಾಗಿ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಒಣಭೂಮಿಯಲ್ಲಿ ಏಪ್ರಿಲ್ ಮೇದಲ್ಲಿ ಅಂದ್ರೆ ನಮ್ಮ ಎಲ್ಲ ಭೂಮಿ ಪೂರ್ತಿ ಖಾಲಿ ಡ್ರೈ ಏರಿ ಆ ಏರೋದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೇಕೆಗಳು ಬರ್ತವೆ ಅಂದ್ರೆ ಕುರಿಗಳು ಬರ್ತವೆ ಆ ಕುರಿಗಳಿಗೆ ಅವ್ರಿಗೆ ಮೇವು ಬೇಕಾಗಿರುತ್ತೆ ಆ ಮೇವು ನಮ್ಮ ಭೂಮಿಯಲ್ಲಿ ಇರುತ್ತೆ ಅವಾಗ ಅದು ಮೇವು ಅವ್ರಿಗೆ ಇದು ಮಾಡಿ ಅವ್ರಿಗೆ ಒಂದು ವರ್ಷ ಇಡೀ ಆಗಷ್ಟು ಜೋಳ ಕಾಳುಗಳನ್ನು ಅವ್ರಿಗೆ ಕೊಡ್ತೀವಿ ಕೊಟ್ಟು ಒಂದು ಪೂರ್ತಿ ಒಂದು ಕುರಿಗಳನ್ನು ತರಿಸ್ತೀವಿ ಆ ಕುರಿ ತರ್ಪಿಸುದ್ರಿಂದ ಏನು ಉದ್ದೇಶ ಅಂತಂದ್ರೆ ಸಾವಯವ ಕೃಷಿಗೆ ಮಹತ್ವವಾದಂಥ ಒಂದು ಅದು ಒಂದು ವಿಧಾನ ಕೊಟ್ಟಿಗೆ ಗೊಬ್ಬರ ಕುರಿ ಏನೈತಲ್ಲ ಇದು ಸಾವಯವದಲ್ಲಿ ಪರದಿಯಲ್ಲೇ ಬರ್ತಕ್ಕಂಥ ಒಂದು ವಿಧಾನ ಎರೆಹೊಳೆದಿಂದ ನಮ್ಮ ಬರೀ ಸಾವಯವ ಮಾಡುವಂತನಲ್ಲ ಇದ್ರ ಜೊತೆಗೆ ಇದು ಬಹಳ ಅತ್ಯವಶ್ಯ ಇದೆ ಇರ್ತಕ್ಕಂತ ವಸ್ತು ಆ ಕುರಿತು ಪೂರಕವಾಗಿ ನಾವು ಗೊಬ್ಬರಗಳನ್ನ ಮಣ್ಣನ್ನು ಫಲವತ್ತತೆ ತ್ಯಾಜಿ ಮಾಡಬಹುದು ಪೂರಕ ಗೊಬ್ಬರಗಳನ್ನ ನಾವು ಕೊಟ್ಟಿವಂತಂದ್ರೆ ಹೆಚ್ಚಿನ ಪ್ರಮಾಣದಾಗ ಬರ್ತೀವಿ ಅದು ಶೇಖರಣೆ ಆಗಿ ಇಡೀ ಒಂದು ವರ್ಷ ಮಟ್ಟ ಭೂಮಿಯಲ್ಲೇ ಇರ್ತದೆ ಇದು ಇರ್ತಕ್ಕಂಥದ್ದು ರಾಸಾಯನಿಕ ಬಗ್ಗೆ ಬಂದಬೇಕಂತಂದಾಗ ಇದ್ದಾಗ ಮಾತ್ರ ರಾಸಾಯನಿಕ ಕೊಡ್ಬೋದು ಕೃಷಿ ಕೃಷಿನ ನಾವು ಯಾವಾಗ ತೇವಾಂಶ ಇಲ್ಲ ಅಂದ್ರೆ ಸಾವಯವ ಗೊಬ್ಬರ ಕೊಡ್ಬೋದು ಅದು ಏನೂ ತೊಂದರೆ ಆಗೋದಿಲ್ಲ ಬೆಳಿಗ್ಗೆ ತೊಂದರೆ ಆಗೋದಿಲ್ಲ ಆದ್ರೆ ಸ್ವಲ್ಪ ರಿಸಲ್ಟ್ ಲೇಟ್ ಲೇಟ್ ಯಾಕೆ ಅಂತಂದ್ರೆ ಒಂದು ಸ್ವಲ್ಪ ಅದಕ್ಕೆ ಇರ್ತಕ್ಕಂಥ ಏನಿರ್ತವಲ್ಲ ಕನಿಜ ಅದರ ಅಂಶಗಳಿರ್ತವಲ್ಲ ಸ್ವಲ್ಪ ಸ್ಲೋ ಆಗಿರ್ತವೆ ಹೀಗಾಗಿ ಸ್ವಲ್ಪ ಲೇಟ್ ಆಗತಿ ರಾಸಾಯನಿಕದ ತುರ್ತಾಯಿ ಕೊಡುತ್ತೆ ಅದು ತುರ್ತಾಯಿ ಕೊಡದಂತಂದ್ರೆ ನಾವು ಎಲ್ಲಾದರೂ ಶುರುವಾಗಲ್ಲ ತೇವಾಂಶ ತಕ್ಕಂಗೆ ನಾವು ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಔಷಧ ವಿಚಾರಕ್ಕೆ ನಾವು ಬಂದಾಗ ಔಷಧ ವಿಚಾರದಾಗ ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ವಿಷಯ ಇಡೀ ರೈತ ಕುಟುಂಬದಾಗ ರೈತಾಪಿ ಮಾಡುವಂತ ವಿಷಯದಾಗ ಔಷಧ ಬಗ್ಗೆ ನಾವು ಗಮನ ಹರಿಸ್ಬೇಕಂದ್ರೆ ಭಾಳ ಎಚ್ಚರದಿಂದ ಔಷಧ ಉಪಯೋಗ ಈಗ ನಾವು ಗುಳಿಗೆ ಅಂಗಡಿ ಹೋದಾಗ ಹಂಗ ಗುಳಿಗೆ ಕೊಟ್ಟಿರೋ ನಿಮ್ ಕಾಯಿಲೆ ಏನಂತ ಅಂತ ಕೇಳ್ತಾರೆ ಹೌದಾ ಆ ಗುಳಿಗೆ ಅಂಗಡಿ ಏನಾರ ಒಂದ ತಪ್ಪು ಒಂದ್ ಹೇಳಿಕೆಯಿಂದ ಏನಾರ ಬೇರೆ ಔಷಧ ಕೊಟ್ಟಂದ್ರ ನಾವ್ ತಗೊಂಡ ತಕ್ಷಣ ನಮ್ ತಿಳಿ ತಿರುಗೋದ್ರ ಅಲ್ಲಿ ಮೂರ್ಚ್ ಬಂದು ಬಿಡೋದ್ರ ಅಲ್ಲಿ ಬಿದ್ವಾದ್ರ ನಮ್ಗೆ ಆಕ್ಚುಲಿ ಆ ರೋಗ ಇರೋದಲ್ಲ ಆ ಕೊಟ್ಟಂತ ಗುಳಿಗೆ ಇರುದ ತಕ್ಷಣ ಆ ರೀತಿ ಮನಸ್ಸಿನಲ್ಲಿ ಏರ್ಪೇರು ಹಾಗೆ ಬೆಳೆ ಅಂದ್ರೆ ಏನೋ ಒಂದು ಜೀವ ಅದು ಮನುಷ್ಯ ಹೇಗೆ ಜೀವ ಐತಿ ಹಾಗೆ ಅದಕ್ಕೊಂದು ಜೀವ ಇದೆ ಆ ವಿದೇಶದ್ರ ಔಷಧ ಬಗ್ಗೆ ನಾವು ಎಚ್ಚರವಾಗಿ ನಾವು ರೈತರಾದಂಥರು ಪಾಲನೆ ಮಾಡ್ಬೇಕು ಆ ಒಂದು ಪಾಲನೆ ಮಾಡಬೇಕಾದ್ರೆ ಅದಕ್ಕೊಂದು ಇನ್ಸೆಕ್ಟ್ಸ್ ಸೆಡೆ ಅದು ಫಂಗಿ ಸೈಡ್ ಅದು ಅವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಈಗ ನಾವು ಬರೀ ನಾವು ಇಂಗ್ಲೀಷ್ನಿಂದ ಮಾತಾಡಿದಾರಲ್ಲ ಈಗ ನಾವು ಒಂದು ರೋಗ ಬಂದಾಗ ಪ್ರಪ್ರಥಮವಾಗಿ ಅದನ್ನು ಯಾವ ರೀತಿ ಕೊಡಬೇಕು ಯಾ ಔಷಧ ಕೊಟ್ಟರೆ ಸರಿ ಹೋಗಿ ಅದು ಶಕ್ತಿಯುತ ಆಗಿರ್ತು ಏನು ಅನ್ನೋದನ್ನೆಲ್ಲ ವಿಚಾರ ಮಾಡ್ಬೇಕು ಅದನ್ನ ಒಂದು ಬಳಕೆ ಮಾಡೋ ಮುಂದೆ ನಮಗೆ ಇರ್ತಕ್ಕಂಥ ದೇಹದ ಅವಯವಗಳನ್ನು ಭದ್ರತೆಯಿಂದ ಇಟ್ಕೊಂಡು ಔಷಧ ಬಳಕೆ ಮಾಡ್ಬೇಕು ಸುಮ್ಮನೆ ಹಾಗೆ ನಾವು ಔಷಧ ಹೊಡೆಯೋದು ಬಾಯಿಲಿ ಊಟ ಮಾಡೋದು ನಾವು ನಾವು ಆರೋಗ್ಯ ಕಳ್ಕೊಂಡು ಅಂತಂದ್ರೆ ಅದ್ರ ಬೆಳೆ ಏನು ಮಾಡ್ಬೇಕು ಎಷ್ಟೋ ರೈತರು ಬಳಕೆ ವಿಧಾನ ಅದು ಗೊತ್ತಿಲ್ದ ಇವತ್ತು ಆ ವಿಷಯವನ್ನು ಸೇರಿ ಎಷ್ಟೋ ಮಂದಿ ರೈತರು ಸತ್ತಿದ್ದ ಉದಾಹರಣೆಗಳು ಅದಾವೆ ಯಾಕಂದರೆ ಅದಕ್ಕೆ ಅವು ಗೊತ್ತಿಲ್ಲ ಕುಡಿ ನೀರಿನಲ್ಲಿ ಸಹಿತ ಔಷಧ ಹಾಕಿ ಉಪಯೋಗ ಮಾಡ್ತಾರೆ ಲಾಸ್ಟಿಗೆ ಅದ ಬಾಡ್ಲೇ ನೀರು ಕುಡಿದು ಸಾಯಂಕಾಲ ಸಾಕಷ್ಟು ಅದರ ಅದು ಗೊತ್ತಿರೋದಿಲ್ಲ ಪಾಪ ಅದು ಏನು ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೆ ಈ ಮಾಧ್ಯಮ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ ಔಷಧಗಳ ಬಗ್ಗೆ ಏನು ಮಾಡ್ಬೇಕಂದ್ರೆ ಸರಿಯಾಗಿ ದೇಹವನ್ನು ಬಚ್ಚಿಟ್ಟು ಹೋಗ್ಬೇಕು ಇಟ್ಕೊಂಡು ಆ ಇರ್ತಕ್ಕಂಥ ಔಷಧಗಳನ್ನು ಬೆಳಿಗ್ಗೆ ಯಾರು ಹೋಗಿದೆ ರೋಗಕ್ಕೆ ಎಷ್ಟು ಎಮ್ಮೆಲ್ ಹಾಕಿ ಹಿಡಿಬೇಕು ಎಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಅದನ್ನು ಬೆರೆಸ್ಬೇಕು ಅದನ್ನ ಈ ಮುಂಜಾನೆ ಹೊಡಬೇಕು ಮಧ್ಯಾಹ್ನ ಹೊಡೀಬೇಕು ಅದ್ರ ಒಂದು ಹಂತವನ್ನ ಎಲ್ಲ ಮಾಹಿತಿ ತಗೋಬೇಕು ಅಂದ್ರೆ ಪ್ರಜ್ಞಾವಂತ ರೈತರನ್ನ ಭೇಟಿ ಆಗಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳೆಲ್ಲ ಸಂಶೋಧನಾ ಸಂಶೋಧನೆ ಕೇಂದ್ರ ಅದರಲ್ಲಿ ಭೇಟಿಯಾಗಿ ಸರಿಯಾಗಿ ಮಾಹಿತಿ ತೊಗೊಂಡ್ರೆ ಒಂದು ಪ್ರಗತಿಯಲ್ಲಿ ನಾವು ಸಾಗಬಹುದು ಅಂತ ನನ್ನ ವಿಚಾರ ಹೌದು ಈಗ ನೀವೇ ಹೇಳಿದ ಹಾಗೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅದರ ಬಗ್ಗೆ ಮುಂಚಿತವಾಗಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದರೆ ಅದು ನಮ್ಮ ವ್ಯವಸಾಯದಲ್ಲಿ ಖಂಡಿತವಾಗ್ಲು ಸಹಾಯಕ್ ಬರುತ್ತೆ ಎಲ್ಲರೂ ಏನು ಅಂದ್ರೆ ಈಗ ಕೃಷಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಕೃಷಿ ಇಲಾಖೆ ಬಗ್ಗೆ ಸಂಶೋಧನೆ ಇಲಾಖೆ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಕೆಲವೊಬ್ಬರಿಗೆ ನೀವು ಹೇಳಿದ ಹಾಗೆ ಕೆಲವು ಮುಗ್ಧ ರೈತರು ಕೂಡ ಇರ್ತಾರೆ ಅವರಿಗೆ ತಮ್ಮ ಪ್ರಪಂಚವನ್ನ ಬಿಟ್ಟು ಹೊರಗಡೆ ಪರಿಚಯ ಆಗಿರಲ್ಲ ಅಥವಾ ಆ ಅವಕಾಶ ಕೂಡ ಸಿಕ್ಕಿರಲ್ಲ ಆ ಥರದವರು ಈಗ ನಾವು ಸಣ್ಣ ಒಂದು ಉದಾಹರಣೆ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕು ಅಂದರೂ ಕೂಡ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ನಾವು ನಮ್ಮ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತ ಕೆಲವು ವಸ್ತುಗಳನ್ನ ನಾವು ಆ ಇಲಾಖೆಗೆ ಹೋಗಿ ಪರೀಕ್ಷೆ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳೇ ಬಂದು ಪರಿಶೀಲನೆ ಮಾಡುವಂತಹ ಪರಿಸ್ಥಿತಿ ಕೂಡ ಇರುತ್ತೆ ಈ ಒಂದು ಕ್ರಿಯೆಯಲ್ಲಿ ನೀವು ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ನಿಮ್ಮ ಹೊಲಕ್ಕೆ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿಸಬೇಕು ಅಂದ್ರೆ ಯಾವ ರೀತಿ ಮಾಡಿಸಬಹುದು ಸರ್ ಅಲ್ಲಿ ಏನು ವ್ಯವಸ್ಥೆ ಹೇಗಿದೆ ಅದ್ರದ್ದು ಕೃಷಿ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಹ್ಮ್ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನಮದಾದಂತ ಹಕ್ಕು ಅಧಿಕಾರಿಗಳನ್ನು ನಾವು ಕರಿಬೇಕಂದ್ರೆ ಯಾವ ರಾಜಕೀಯ ಒತ್ತಡ ಬೇಕಾಗಿಲ್ಲ ಇವತ್ತು ಹೆಮ್ಮೆದಿಂದ ಹೇಳಬೇಕಂದ್ರೆ ಕೃಷಿ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಒಂದು ಕರೆ ಕೊಟ್ಟರೆ ಹೋಗೊಟ್ಟು ಕೃಷಿ ಅಧಿಕಾರಿಗಳು ನೇರವಾಗಿ ಬಂದು ಇಮಿಡಿಯೇಟ್ಲಿ ಬಂದು ಅದನ್ನು ಬೆಳೆ ಪರಿಶೀಲನೆ ಮಾಡಿದ್ರಾಗಲಿ ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನಾಗಲಿ ಹಸ್ತಾಂತರ ಮಾಡೋಂಥ ಕರ್ತವ್ಯ ಕೃಷಿ ಅಧಿಕಾರಿಗಳು ಅದನ್ನು ಅದನ್ನು ಮಾಡಿಲ್ಲ ಅಂದರೆ ಹೇಗೆ ಒಂದು ಜನಕ್ಕೆ ಆ ಜನ ಒಂದು ಆಘಾತಕ್ಕಿಡಾದಾಗ ನೂರ ಎಂಟು ಹೇಗೆ ಸಹಾಯ ಇದೆ ಕೃಷಿ ಇಲಾಖೆಯು ರೈತಗೆ ಒಂದು ಸಹಾಯ ಆ ಆ ಒಂದು ಏನು ಹೇಳಬೇಕಂತಂದ್ರೆ ವಿಜ್ಞಾನಿಗಳನ್ನ ಕೃಷಿ ಇಲಾಖೆದವರನ್ನ ಸುಮ್ಮನೆ ಕರ್ಕೊಂಬಂದು ತೋರಿಸೋದಂತಲ್ಲ ನಮ್ಮ ಕುಂದು ಕೊರತೆಗಳನ್ನ ಸಹ ಆಗಿದ ತಕ್ಷಣ ಆ ಕೊರತೆ ಕುಂದು ಕೊರತೆಗಳನ್ನ ಯಾರು ಹೇಳ್ಕೊಂಡು ಸರ್ಕಾರ ಕೇಳೋದ ಆ ಕೆಲಸ ಅಲ್ಲ ಅದು ಸಂಬಂಧಪಟ್ಟಂತ ಇಲಾಖೆಗೆ ನಾವು ಮನವಿ ಮಾಡ್ಬೇಕಾಗತ್ತೆ ಆ ಇಲಾಖೆಯರು ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾರೆ ಹೆಂಗೆ ಅಂತಂದ್ರೆ ಸರಿಯಾದಂಥ ಔಷಧ ಹೊಡ್ರಿ ಸರಿಯಾದಂಥ ಇದು ಹಿಂಗೆ ಆಗೇತಿ ಇದು ಹಿಂಗೆ ಮಾಡಬೇಡ್ರಿ ಅಂತ ಹೇಳೋಂಥದ್ದು ಒಂದು ಕೆಲಸನೇ ಪರಿಹಾರ ಈ ರೀತಿ ನಾವು ಇದಾದಾಗ ಒಂದು ಬ ಒಂದು ವೇಳೆ ಅದು ರೋಗಕ್ಕೆ ತುತ್ತಾತಂದ್ರೆ ಆ ಒಂದು ಪ್ರಯೋಗಾಲಯ ಅಂತ ಇತ್ತಿರುತ್ತೆ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗಾಲಯ ಅಂತ ಇರ್ತೈತಿ ಮೊಗಲ ತಮ್ಮ ಜಿಲ್ಲಾವಾರಿ ಸಂಶೋಧನೆ ಕೇಂದ್ರ ಅಂತ ಇರುತ್ತೆ ಆ ಒಂದು ಲ್ಯಾಬ್ ಒಂದು ಟೆಸ್ಟಿಂಗ್ ಮಾಡಿಸ್ಬೇಕದ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸ್ಬೇಕದ್ ಪರೀಕ್ಷೆ ಮಾಡಿದಾಗ ಅವ್ರ ರೈತರು ಅದನ್ನು ಏನು ತಪ್ಪು ಮಾಡ್ಯಾರ ಆ ರೋಗಕ್ಕೆ ಏನು ಬೆಳೆ ಇತ್ತ ಆಗ ತುರ್ತು ಆದಂತ ಏನು ಮಾಡ್ಬೇಕಂತ ವಿಜ್ಞಾನಿಗಳು ಆ ಸಂಶೋಧಕರು ಅದಕ್ಕೆ ಮಾಹಿತಿ ಕೊಡ್ತಾರೆ ಅದನ್ನು ಮಾಹಿತಿ ತೊಗೋಬೇಕಂತಂದ್ರೆ ನಾವು ನೇರವಾಗಿ ಅವ್ರ ಸಂಪರ್ಕದಲ್ಲಿ ಇರಬೇಕು ಪ್ರತಿಯೊಬ್ಬ ರೈತನೂ ನೇರವಾಗಿ ಕೃಷಿ ಇದ್ರ ನಾವು ಸಂಪರ್ಕ ಇರಬೇಕು ನನಗೆ ಅದು ಬೇಡ ಅಲ್ಲ ಅಂತ ವಸ್ತು ಅಲ್ಲ ಅಂತಂದ್ರೆ ರೈತಲ್ಲ ಕೃಷಿ ಇಲಾಖೆ ಯಾವಾಗಲೂ ರೈತಗೆ ಒಂದಷ್ಟು ಮಿತ್ರ ನಾವು ಯಾರನ್ನ ಮರೆಯಬೇಕಂದ್ರೆ ನಾವು ಕೃಷಿ ಇಲಾಖೆನ ಮರೆಯಬೇಕು ಆದ ಕಾರಣ ನಾವು ಯಾವತ್ತಲೂ ರೈ ಕೃಷಿ ಇಲಾಖೆಯನ್ನ ರೈತರು ಹೆಚ್ಚನ್ನು ಹೆಚ್ಚು ಇನ್ನು ಮುಂದೆ ಅವ್ರ ನಂಬರ್ಗಳನ್ನು ಅವ್ರ ಒಂದು ಕಿಸೇದಲ್ಲಿಟ್ಬೋರಿ ಯಾಕಲೆ ನಮ್ಗೆ ಏನಾಯ್ತಂದ್ರೆ ಕೃಷಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ನಂಬರ್ವನ್ನು ಇಟ್ಕೊಂಡು ಅವ್ರ ನಂಬರಿಗೆ ಫೋನ್ ಮಾಡಿಲ್ಲ ಅಂತಂದ್ರೆ ನಮ್ಮ ರೈತ ಪರ ಸಂಘಟನೆ ಇರ್ತವಲ್ಲ ಅವ್ರಿಗೊಂದು ಒಂದು ವಿಷಯ ಹೇಳ್ರಿ ಆ ವಿಷಯ ಹೇಳಿದೆ ಅದು ನೇರವಾಗಿ ನಿಮ್ಮ ಸಮಸ್ಯೆನ ನೇರವಾಗಿ ಯುವ ರೈತರಾಗಲಿ ಮುಗ್ಧ ರೈತರಾಗಲಿ ಹಿ ಹಿರಿಯ ರೈತರಾಗಲಿ ಎಲ್ಲರೂ ಅದನ್ನು ಅಂತ ನಾವು ಈ ವಾಹಿನಿ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹೌದು ಅಂದ್ರೆ ಈಗಾಗ್ಲೇ ನಮಗೆ ಹಲವಾರು ಸೌಲಭ್ಯಗಳು ಬಂದಿದೆ ಸರ್ಕಾರದಿಂದ ನೋಡಿ ನಾವು ಪ್ರತಿ ವಿಷಯದಲ್ಲೂ ಪ್ರತಿಯೊಬ್ಬರನ್ನು ದೂಷಿಸೋದೇ ಕೆಲಸ ಅಲ್ಲ ದೂಷಿಸ್ಲೂ ಬಾರ್ದು ಕೂಡ ಯಾಕಂದ್ರೆ ನಮ್ಗೆ ಸಿಕ್ಕಿರೋದನ್ನ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ಖುಷಿ ಪಡ್ಬೇಕು ಈಗಾಗಲೇ ಎಷ್ಟೋ ವ್ಯವಸ್ಥೆಗಳಾಗಿರಬಹುದು ಎಷ್ಟೋ ಸೌಲಭ್ಯಗಳು ರೈತರಿಗೆ ಬಂದು ತಲುಪಿದೆ ಕೆಲವೊಂದು ಯೋಜನೆಗಳ ಬಗ್ಗೆ ರೈತರಿಗೆ ಪರಿಚಯ ಇರಲ್ಲ ಅಥವಾ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗಿರಲ್ಲ ಸೊ ಈ ಈ ವಿಷಯ ಬಂದಾಗ ಅಲ್ಲಿ ಸಂಘಟನೆಗಳು ಸಹಾಯ ಆಗುತ್ತೆ ಅಥವಾ ನಮ್ಮ ಈ ರೈತರ ನಡುವೆ ಇರೋ ಹೊಂದಾಣಿಕೆ ರೈತರ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಳ್ಳೋದು ಅಲ್ಲಿ ಸಹಾಯಕ್ಕೆ ಬರುತ್ತೆ ಅಂತಾನೂ ಹೇಳಬಹುದು ಈಗ ನೀವು ಯೋಜನೆಗಳ ಬಗ್ಗೆ ಮಾತಾಡಿದ್ವಿ ಆಮೇಲೆ ಸೌಲಭ್ಯಗಳ ಬಗ್ಗೆ ನಾವು ತುಂಬ ಮಾತಾಡಿದ್ವಿ ಈಗಾಗಲೇ ಇದರಲ್ಲಿ ಕಿಸಾನ್ ಸನ್ಮಾನ್ ಯೋಜನೆ ಅಂತ ಕೂಡ ಒಂದು ಇದು ರೈತರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಕಿಸಾನ್ ಸನ್ಮಾನ್ ಅನ್ನೋದೇ ಇತ್ತೀಚಿನ ಒಂದು ಐದಾರು ವರ್ಷ ಹಿಂದೆ ಆದಂಥ ಯೋಜನೆ ಅದು ಇದನ್ನ ಯೋಜನೆಯನ್ನು ಕೈಗೆ ಕೈಗೆತ್ಕೊಂಡ್ರ ಅಂತಂದ್ರ ರೈತಗ ಅಲ್ಪ ಪ್ರಮಾಣದಲ್ಲಿ ನಾವು ಸರ್ಕಾರದಲ್ಲಿ ಯಾವುದೋ ಸರ್ಕಾರ ಇರಲಿ ಸರ್ಕಾರದಲ್ಲಿ ಒಂದು ಸೇವೆಯನ್ನು ಕೊಡೋಣ ಅಲ್ಪ ಪ್ರಮಾಣದಲ್ಲಿ ಒಂದು ನಾವು ಒಂದು ಅವರಿಗೆ ಸಹಾಯವನ್ನು ಮಾಡೋಣ ಸಹಾಯ ಮಾಡೋ ಉದ್ದೇಶ ಏನಂತಂದ್ರೆ ಒಂದು ನೂರು ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ನಾವು ಕೊಡೋವಂಥ ವ್ಯವಸ್ಥೆ ಮಾಡೋದು ವರ್ಷನ ಆ ಒಂದು ಒಂದು ರೂಪಾಯಿ ಆಗಲಿ ಒಂದು ಹತ್ತು ರೂಪಾಯಿ ಆಗಲಿ ಆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ತಗಲಂತ ಖರ್ಚರಲ್ಲಿ ನಾವು ಸ್ವಲ್ಪ ಭಾಗಿಯಾಗೋಣ ಅಂತನೇ ಇರೋ ಇರತಕ್ಕಂಥ ಉದ್ದೇಶನ ಸನ್ಸರ್ ಮಾಡ್ತೀವಿ ಸರ್ ಅದು ಸುಮ್ಮನೆ ಹತ್ತು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡಿರಿ ನಲ್ವತ್ತು ಸಾವಿರ ಕೊಡಿರಿ ಐವತ್ತು ಸಾವಿರ ಕೊಡಿರಿ ಅಂತಂದ್ರೆ ಅದು ಭಿಕ್ಷೆ ಬಿಡೋದಲ್ಲ ಒಂದು ಸ ಒಂದು ಸ್ವಲ್ಪ ಸಹಾಯ ಆಗೋಂಥದ್ದು ಕೆಲಸ ಅದು ಸಹಾಯ ಆಗೋಂಥ ಉದ್ದೇಶ ಒಂದು ಸ್ವಲ್ಪ ನಮಗೊಂದು ಎರಡು ಸಾವಿರ ರೂಪಾಯಿ ಇರೋದಲ್ಲ ಒಂದು ಚೀಲ ಗೊಬ್ಬರಕ್ಕೆ ಎರಡು ಸಾವಿರ ರೂಪಾಯಿ ಇರೋದಲ್ಲ ಒಂದು ಟೈಮ್ನಲ್ಲಿ ಆ ಹಾಕಿದಂತ ರೊಕ್ಕನ ಅದ ಎರಡ್ ಸಾವಿರ ರೂಪಾಯಿ ನಾವು ತಗೊಂಡು ಅಂದ್ರೆ ಅದ ಒಂದು ಕೃಷಿ ಸನ್ಮಾನ ಯೋಜನೆಯಲ್ಲಿ ನಾವು ಸದುಪಾಯ ಪಡ್ಕೊಂಡು ಪಡ್ಕೊಂಡಿ ಅಂತ ಖುಷಿ ಪಡ್ಬೇಕು ರೈತರು ಅದು ಇವತ್ತದು ಇರ್ತಕ್ಕಂಥ ಸರ್ಕಾರ ಒಂದ್ಸಲ ಹತ್ತು ಸಾವಿರ ಮಾಡ್ತಾರ ಒಂದ್ಸಲ ಎಂಟು ಸಾವಿರ ಮಾಡ್ತಾನ ಇಲ್ಲಾರು ಅದು ಬೇಡ ಯೋಜನೆ ಅಂತಂತಾನೆ ಅದು ಅವರು ಇರ್ತಕ್ಕಂಥ ಒಂದು ಬಜೆಟ್ ಹೂಡಿಕೆ ಅದು ಅದನ್ನ ನಾವೇನದ ಪಟ್ಟಂತ ಇವತ್ತ ಕೃಷಿ ಸನ್ಮಾನ ಯೋಜನೆ ಹೇಳ್ಬೇಕಂತಂದ್ರೆ ಆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡ್ತೈತಿ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕೊಡ್ತೈತಿ ಅದು ಇನ್ನು ಮುಂದಿನ ದಿನಮಾನದಲ್ಲಿ ಇರ್ತಕ್ಕಂಥ ಒಂದು ಕೃಷಿಗೆ ನೀವು ಮಾನ್ಯತೆ ಕೊಡೋದಂದ್ರೆ ಇನ್ನೂ ಸ್ವಲ್ಪ ನಮ್ಗೆ ಸಹಾಯ ಒಂದು ಹೆಚ್ಚಿನ ಪ್ರಮಾಣದಾಗ ಕೊಟ್ಟರೆ ಅಂತಂದ್ರೆ ಕೃಷಿಯನ್ನು ಮುಂಜಾಗ್ರತೆವಾಗಿ ಆ ಬದುಕಿನಿಂದ ಹಿಡ್ಕೊಂಡು ಕಟಾವಂತರಗಾರು ಅದು ಕೊಟ್ಟಂಥ ದುಡ್ಡು ಉಪಯೋಗ ಆಗ್ತದೆ ಅಂತ ನಿಜವಾಗ್ಲೂ ಇದು ನಾವು ಕಡೆಗಾಣಿಸೋದನ್ನ ಬಿಟ್ಟು ರೈತ ವಿಶಿಷ್ಟವಾಗಿ ವಿಭಿನ್ನವಾಗಿ ಬದುಕ್ತಾ ಇದ್ದಾನೆ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಹಗಲು ರಾತ್ರಿ ತನ್ನ ಸಂಸಾರವನ್ನು ತನ್ನವರನ್ನು ಅಥವಾ ತನ್ನ ಅನಾರೋಗ್ಯದ ಬಗ್ಗೆ ಚಿಂತಿಸದೆ ವ್ಯವಸಾಯಕ್ಕೆ ಅಂತ ಇಡೀ ಹೊತ್ತನ್ನ ಕಳಿತಾನೆ ಇಂತಹ ರೈತ ಎಲ್ಲೇ ಸಿಕ್ಕರು ನಾವು ಅವನಿಗೆ ನಮಸ್ಕರಿಸಬೇಕು ಅವನಿಗೆ ಧನ್ಯವಾದ ಸಲ್ಲಿಸ್ಬೇಕು ಪ್ರತಿ ದಿನದ ಒಂದು ಊಟವನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಈಗ ಇರೋ ನಮ್ಮ ಕೃಷಿಕರಿಂದ ಮಾತ್ರ ಅದೇ ರೀತಿ ರೈತರು ಕೂಡ ಬೇರೆಯವ್ರಿಗೆ ಕೊಡೋ ಅನ್ನವೇ ನಾವು ತಿನ್ನಬೇಕಾಗತ್ತೆ ಬೇರೆಯವರು ತಿನ್ನೋದನ್ನೇ ನಾವು ಕೂಡ ತಿನ್ನೋದು ಅಂತ ಒಳ್ಳೆಯ ಆಹಾರ ಒಳ್ಳೆಯ ಬೆಳೆಗಳನ್ನು ಬೆಳಿಬೇಕು ಹೆಚ್ಚಾಗಿ ಸಾವಯವವನ್ನು ಉಪಯೋಗಿಸಬೇಕು ಸಾವಯವವೇ ಕೃಷಿನೇ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಿಜವಾಗ್ಲೂ ಹಲವಾರು ವಿಷಯಗಳನ್ನು ನೀವು ನಮಗೆ ತಿಳಿಸ್ಕೊಟ್ರಿ ವಿಶಿಷ್ಟವಾದ ವಿಶೇಷವಾದ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಸಲಹೆಗಳು ಆಮೇಲೆ ಇನ್ನೂ ಮಾಹಿತಿಗಳು ಬೇಕಾದಲ್ಲಿ ನಾವು ನಿಜವಾಗ್ಲೂ ನಿಮ್ಮನ್ನ ಮತ್ತೆ ಕರ್ಸ್ಕೋತೀವಿ ಮತ್ತೆ ನಿಮ್ಮಿಂದ ನಾವು ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಉತ್ಸುಕರಾಗಿದ್ದೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್ ಜೈ ಜವಾನ್ ಜೈ ಕಿಸಾನ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಎಳೆ ಎಳೆಯಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬಿಚ್ಚಿಟ್ವಿ ಇದೇ ರೀತಿ ಇನ್ನು ಹತ್ತು ಹಲವು ವಿಶೇಷವಾದ ವಿಚಾರಗಳನ್ನು ಕೃಷಿ ಪರ ರೈತರ ಪರ ಇರೋ ವಿಚಾರಗಳನ್ನು ರೈತರಲ್ಲಿ ಆಗೋ ಆಗು ಹೋಗುಗಳನ್ನು ನಿಮ್ಮ ಮುಂದೆ ತಂದು ನಾವು ಪ್ರತಿ ವಿಚಾರಗಳನ್ನು ಹಂಚಿಕೊಳ್ತೀವಿ ಹೀಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ವಿಶೇಷವಾದ ವಿಚಾರ ಹೊತ್ತು ನಾವು ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ